ಬಗೆದಷ್ಟು ಬಯಲಾಗ್ತಾ ಇದೆ ಬಸನಗೌಡ ದದ್ದಲ್ ಹಣದ ರಹಸ್ಯ. ರಾಯಚೂರಲ್ಲಿ ಮಹತ್ವದ ದಾಖಲೆಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. 4 ಕೋಟಿ ರೂಪಾಯಿ ಹಣದ ರಹಸ್ಯವನ್ನ ಇಡಿ ಅಧಿಕಾರಿಗಳು ಭೇದಿಸಿದ್ದಾರೆ. ಗೃಹ ಪ್ರವೇಶದ ದಿನವೇ ಶಾಕ್ ಕೊಟ್ಟಿದ್ದಾರೆ ಇಡಿ ಆಫೀಸರ್ಸ್. ಲಕ್ಷ್ಮೀದೇವಿ ಎಂಬ ಬಡ ಮಹಿಳೆಯ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಗೃಹ ಪ್ರವೇಶ ದಿನವೇ ಆ ಮನೆ ಮೇಲೆ ಇಡಿ ಅಧಿಕಾರಿಗಳು. ಹಾಗಾದ್ರೆ ದಾಳಿ ನಡೆಸಿದ್ ಯಾಕೆ, ಯಾರೀ ಲಕ್ಷ್ಮೀದೇವಿ, ಈ ಲಕ್ಷ್ಮೀದೇವಿಗೂ ಈ ಪ್ರಕರಣಕ್ಕೂ ಈ ದದ್ದಲ್ಗೂ ಏನ್ ಲಿಂಕ್? ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಪ್ರಕರಣಕ್ಕೂ ಈ ನಿಗಮದ ಹಗರಣಕ್ಕೂ ದದ್ದಲ್ ಅವರಿಗೂ ಈ ಲಕ್ಷ್ಮೀದೇವಿಗೂ ಏನ್ ಲಿಂಕ್? ಯಾರು ಈ ಲಕ್ಷ್ಮೀದೇವಿ, ಆಕೆಯ ಮನೆ ಮೇಲೆ ಯಾಕೆ ದಾಳಿ ಆಯ್ತು, ಆಕೆ ನೋಡಿದ್ರೆ ಬಡವಳಿದ್ದಾಳೆ ಅನ್ನೋ ಮಾಹಿತಿ ಇದೆ? ಸಭಾ, ಈ 10ನೇ ತಾರೀಕು ಮತ್ತೆ 11ನೇ ತಾರೀಕು ಇಡಿ ರೇಡ್ ಆಗ್ತದಲ್ಲ ರಾಯಚೂರು ನಗರದ ಏನು ದದ್ದಲ್ ನಿವಾಸ, ಹಾಗೇನೆ ದದ್ದಲ್ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ದಂತಹ ಪಂಪಣ್ಣ ಅವರ ಮನೆ ಮೇಲೆ ರೇಡ್ ಆಗ್ತದೆ, ಇಡಿ ರೇಡ್. ಆದ ನಂತರ ಒಂದೊಂದೇ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಗ್ತಾ ಹೋಗ್ತದೆ. ಅದು ಯಾವ ದಾಖಲೆಗಳು ಅಂತಂದ್ರೆ, ದದ್ದಲ್ ಅವರು ಆಸ್ತಿ ಸಂಪಾದನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡತಗಳು ಅವರ ಕೈಗೆ ಸಿಕ್ಕಿರುತ್ತದೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಿಗೆ ನೋಟಿಸ್ ನೀಡ್ತಾ ಹೋಗ್ತಾರೆ ಇಡಿ ಅಧಿಕಾರಿಗಳು. ಅದೇ ರೀತಿಯಾಗಿ ಲಕ್ಷ್ಮೀದೇವಿ ಅನ್ನೋರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಲಕ್ಷ್ಮೀದೇವಿಯವರು ಕಾರ್ತಿಕ್ ಮತ್ತು ಆಂಜನೇಯ ಅನ್ನೋರಿಗೆ ನಿವೇಶನವನ್ನ ಮಾರಾಟ ಮಾಡಿರ್ತಾರೆ 4 ಕೋಟಿ ರೂಪಾಯಿಗಳಿಗೆ. ಈ ಕಾರ್ತಿಕ್ ಯಾರು ಅಂತಂದ್ರೆ, ದದ್ದಲ್ ಅವರ ಪತ್ನಿ ಇದಾರಲ್ಲ, ಪತ್ನಿಯವರ ಅಕ್ಕನ ಮಗ ಕಾರ್ತಿಕ್. ಅಂದ್ರೆ ದದ್ದಲ್ ಅವರಿಗೆ ಮಗನೇ ಆಗ್ತಾನೆ. ಈ ಕಾರ್ತಿಕ್ ಈ ಹೆಸರಲ್ಲಿ ನಿವೇಶನ ರಿಜಿಸ್ಟರ್ ಆಗಿರ್ತದೆ. ಸೊ ಹೀಗಾಗಿನೇ ಈ ಕಾರ್ತಿಕ್ ಮತ್ತೇನೆ ಕಾರ್ತಿಕ್ ಅವರ ತಾಯಿ ಸಂಗಮ್ಮ ಇವರಿಬ್ಬರ ಅಕೌಂಟ್ಗೂ ಸಹ ಹಣ ವರ್ಗಾವಣೆ ಆಗಿದೆ ಅನ್ನೋಂತ ಸಾಕಷ್ಟು ಅನುಮಾನ ಇತ್ತು. ಅದೇ ರೀತಿಯಾಗಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಇವರು ಲಕ್ಷ್ಮೀದೇವಿ ಅನ್ನೋರಿಗೆ ರಾಯಚೂರು ನಗರದ ಅಸ್ಕಿಹಾಳ ಅಲ್ಲಿ ಒಂದು ನಿವೇಶನ ಇರ್ತದೆ ಸಭಾ, ಅಲ್ಲಿ 4 ಕೋಟಿ ರೂಪಾಯಿಗೆ ಮಾರಿರ್ತಾರೆ. 25 ಲಕ್ಷ ರೂಪಾಯಿ ಅಂತೆ 3 ಬಾರಿ ಚೆಕ್ ಕೊಟ್ಟಿರ್ತಾರೆ, 25 ಲಕ್ಷ ತರ ಉಳಿದಿರ್ತಕ್ಕಂತೆ 4 ಕೋಟಿ ರೂಪಾಯಿಗೆ ಏನು ಕ್ಯಾಶ್ ಕ್ಲಿಯರ್ ಮಾಡ್ಬೇಕಲ್ಲ, ಎಲ್ಲಾನು ಕ್ಯಾಶ್ ಅಲ್ಲಿ ಕ್ಲಿಯರ್ ಮಾಡಿರ್ತಾರೆ. ಕೇವಲ 25 ಲಕ್ಷ 25 ಲಕ್ಷ 25 ಲಕ್ಷದ 3 ಟೈಮ್ ಅಲ್ಲಿ ಚೆಕ್ ಕೊಟ್ಟಿರ್ತಾರೆ. ಇದು ಸದ್ಯಕ್ಕೆ ಕಾರ್ತಿಕ್ಗೆ ಹುರುಳಾಗುವಂತಹ ಸಾಧ್ಯತೆ ಇದೆ. ದುರಂತ ಏನು ಅಂತಂದ್ರೆ, ನಿವೇಶನವನ್ನ ಮಾರಾಟ ಮಾಡಿರ್ತಕ್ಕಂಥವ್ರು ಬಹಳ ಬಡವರಾಗಿರ್ತಾರೆ. ಅವರ ಹಳೆ ಆಸ್ತಿ ಅದು 4 ಕೋಟಿ ರೂಪಾಯಿಗೆ, ಯಾಕಂದ್ರೆ ಸಿಟಿಯಲ್ಲಿ ಇರೋದ್ರಿಂದ ಅದು ಅತ್ಯಂತ ಹೆಚ್ಚಿನ ಬೆಲೆ ಬಾಳುತ್ತದೆ. ಆ ಒಂದು ನಿವೇಶನವನ್ನ ಕಾರ್ತಿಕ್ ಮತ್ತು ಆಂಜನೇಯ ಹೆಸರಿಗೆ ರಿಜಿಸ್ಟರ್ ಆಗಿರೋದ್ರಿಂದ ಮಾರಾಟ ಮಾಡಿರೋದ್ರಿಂದ ಸದ್ಯಕ್ಕೆ ಇವರಿಗೆ ಅದಂದ್ರೆ ಇಮಿಡಿಯೇಟ್ ಆಗಿ ಈ ಒಂದು ದದ್ದಲ್ ಅವ್ರಿಗೆ ಕನೆಕ್ಟ್ ಆಗಿದಾರಲ್ಲ ಅವ್ರಿಗೆ ಮಾರಾಟ ಮಾಡಕ್ಕೆ ನಿಮ್ಗೇನು ಎಷ್ಟು ದುಡ್ಡು ಕೊಟ್ರು, ಅದಾದ್ಮೇಲೆ ಇದು ಅಮೌಂಟ್ ನ ಯಾವ ರೀತಿಯಾಗಿ ಬಂತು ಅನ್ನೋಂಥದ್ದು ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದಾರೆ. ಇನ್ನೊಂದು ದುರಂತ ಏನು ಅಂದ್ರೆ ಸಭಾ, ನಿನ್ನೆ ಮನೆ ಓಪನಿಂಗ್ ಇರ್ತದೆ ಅವ್ರದ್ದು, ಗೃಹ ಪ್ರವೇಶ ಇರ್ತದೆ ಲಕ್ಷ್ಮೀದೇವಿ ಅನ್ನೋರ್ದು. ಅದೇ ಟೈಮಲ್ಲಿ ಇಡಿ ಅಧಿಕಾರಿಗಳು ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬರ್ತಾರೆ, ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ ಲಕ್ಷ್ಮೀದೇವಿ ಅವರು ಏನು ಗೃಹ ಪ್ರವೇಶವನ್ನ. ಇದೊಂದು ರೀತಿಯಾಗಿ ಬಹಳ ಬೇಜಾರಾಗುವಂತ ವಿಚಾರ. ಒಟ್ಟಾರೆಯಾಗಿ ಲಕ್ಷ್ಮೀದೇವಿ ಅವರು ನಿವೇಶನವನ್ನ ಮಾರಾಟ ಮಾಡಿದ್ದೆ ಈಗ ಸದ್ಯಕ್ಕೆ ತಪ್ಪ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಣ್ತಾ ಇದೆ. ಇಡಿ ಅಧಿಕಾರಿಗಳು ಅವ್ರಿಗೆ ಹೇಳಿದ್ದಾರಂತೆ, ಇನ್ನ ಹೆಚ್ಚಿನ ವಿಚಾರಣೆ ನಿಮ್ಮ ಹತ್ರ ಮಾಡೋದಿರುತ್ತೆ, ನಾವು ಹೇಳಿ ಕಳಿಸಿದಾಗ ನೀವು ಅಟೆಂಡ್ ಆಗ್ಬೇಕು ಅನ್ನೋಂತ ಸೂಚನೆಯನ್ನು ಸಹ ಅವ್ರಿಗೆ ನೀಡಿದ್ದಾರಂತೆ ಸಭಾ. ಥ್ಯಾಂಕ್ ಯು ಶ್ರೀಕಾಂತ್. ಇನ್ನು ಬಿ ನಾಗೇಂದ್ರ ಬಂಧನದ ಬೆನ್ನಲ್ಲಿ ಬಸನಗೌಡ ದದ್ದಲ್ ಎಲ್ಲಿದ್ದಾರೋ ಗೊತ್ತಿಲ್ಲ, ನಾಪತ್ತೆ ಅಂತ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಾದರೂ ಇಡಿ ಅಧಿಕಾರಿಗಳು ದದ್ದಲ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಯಾರ ಸಂಪರ್ಕಕ್ಕೂ ಕೂಡ ಶಾಸಕ ಸಿಗ್ತಾ ಇಲ್ವಂತೆ. ನಾಗೇಂದ್ರ ಅರೆಸ್ಟ್ ಆಗ್ತಾ ಇದ್ದಂತೆ SIT ಮುಂದೆ ಹಾಜರಾಗಿದ್ರು ದದ್ದಲ್. ನಿನ್ನೆ ಎರಡನೇ ಬಾರಿಗೆ SIT ವಿಚಾರಣೆಯನ್ನ ದದ್ದಲ್ ಅವರು ಎದುರಿಸಿದ್ರು. ಈ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ಶಾಸಕ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಿಗ್ತಾ ಇಲ್ಲ. July 9 ಮೊದಲ ಬಾರಿಗೆ SIT ಮುಂದೆ ದದ್ದಲ್ ಅವರು ಹಾಜರಾಗ್ತಾರೆ. July 10 ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ SIT ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರ್ತಾರೆ, ನೋಟಿಸ್ ಕೊಟ್ಟಿರ್ತಾರೆ. ಆದರೆ July 10 ದದ್ದಲ್ ನಿವಾಸದ ಮೇಲೆ ಇಡಿ ರೇಡ್ ಆಗುತ್ತೆ. ಅವರು SIT ವಿಚಾರಣೆಯನ್ನ ಎದುರಿಸಿದ್ದು ಒಂದೇ ದಿನ, ಅದು ನಾಗೇಂದ್ರ ಅವರಾಗಿರಬಹುದು, ನಿಗಮದ ಅಧ್ಯಕ್ಷ ದದ್ದಲ್ ಆಗಿರಬಹುದು. 9ನೇ ತಾರೀಕು 10ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಇಡಿ ಅಧಿಕಾರಿಗಳು ಅವರ ಮನೆಯ ಕದ ತಟ್ತಾರೆ. ಅದಾದ ನಂತರ ಸತತ 2 ದಿನ ಇಡಿ ರೇಡ್ ಆಗುತ್ತೆ ಅವರ ಮನೆ ಮೇಲೆ, ಅವರ ಸಂಬಂಧಿಕರ ಮನೆ ಮೇಲೆ. ಜುಲೈ 10 ಬೆಳಗ್ಗೆ 6 ಗಂಟೆಯಿಂದ
ಜುಲೈ 11ನೇ ತಾರೀಕಿನವರೆಗೂ ಕೂಡ ರೇಡ್ ಆಗುತ್ತೆ. 10 ಹಾಗೂ ಜುಲೈ 11 ಎರಡು ದಿನ ಇಡಿ ಅಧಿಕಾರಿಗಳು ಕಡತಗಳನ್ನು ಪರಿಶೀಲನೆ ಮಾಡ್ತಾರೆ, ಅವರ ಆಪ್ತರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನು ಜುಲೈ 11ರ ಬೆಳಗ್ಗೆ ಎಸ್ಐಟಿ ಮುಂದೆ ಮತ್ತೆ ಹಾಜರಾಗ್ತಾರೆ ದದ್ದಲ್. ಜುಲೈ 12ರ ಬಳಿಕ ಅಂದರೆ ನಿನ್ನೆನೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿದ್ರು, ಆದರೆ ನಿನ್ನೆ ಸಂಜೆಯಿಂದ ದದ್ದಲ್ ಎಲ್ಲಿದ್ದಾರೋ ಅನ್ನೋ ಮಾಹಿತಿ ಇಲ್ಲ. ಜುಲೈ 11ರಂದು ಅವ್ರು ಹೇಳ್ತಾ ಇದ್ರು ಎಸ್ಐಟಿ ಅಧಿಕಾರಿಗಳಿಗೆ, ಅವರ ಮೇಲೆ ಒತ್ತಡ ಹೇರ್ತಾ ಇದ್ರು, ಅಟ್ ಲೀಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ, ಇಲ್ಲದಿದ್ದರೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವಂತಹ ಪ್ರೆಷರ್ ಹಾಕಿಸ್ತಾ ಇದ್ರು ಬೇರೆ ಬೇರೆ ಹಿರಿಯ ನಾಯಕರಿಂದ ಮತ್ತು ಸಚಿವರಿಂದ ಅನ್ನೋ ಮಾಹಿತಿ ಬರ್ತಿತ್ತು. ಆದರೆ ನಿನ್ನೆ ಬೆಳಗ್ಗೆ ಅವರು ಎಸ್ಐಟಿ ವಿಚಾರಣೆಗೆ ಹೋದವರು ಸಂಜೆ 7:30 ಸುಮಾರಿಗೆ ಬರ್ತಾರೆ, ಮಾಧ್ಯಮದವರ ಕಣ್ಣು ತಪ್ಪಿಸಿ ಅವರು ಹೊರಗಡೆ ಬರ್ತಾರೆ. ಅದಾದ ನಂತರ ದದ್ದಲ್ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಯಾರಿಗೂ ಇಲ್ಲ. ಆದರೆ ಇಡಿ ಅಧಿಕಾರಿಗಳು ಕೂಡ ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾರೆ. ಇನ್ನು ಮಾಜಿ ಸಚಿವ ನಾಗೇಂದ್ರ ಅವರು ಅರೆಸ್ಟ್ ಆಗಿರೋ ಹಿನ್ನೆಲೆ ನಿಗಮದ ಅಧ್ಯಕ್ಷ ದದ್ದಲ್ ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ಬೇಕಲ್ಲ. ಅದಷ್ಟೇ ಅಲ್ಲ, ಈಗ ತಾನೇ ನೀವು ಗಮನಿಸಿದ್ರಿ, ಬೇರೆ ಬೇರೆ ಜಮೀನು ಲೆಕ್ಕಪತ್ರಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಈ ಹಗರಣ ಆದ ನಂತರ ಖರೀದಿ ಮಾಡಿರುವಂತಹ ಜಮೀನಂತೆ ಅದು. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು. ಇವರಿಗೆ ಇಮಿಡಿಯೇಟ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು, ಯಾರು ತಂದುಕೊಟ್ರು, ಮಾಹಿತಿ ಕಲೆ ಹಾಕೋ ಕೆಲಸ ಇಡಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.